ಎಲ್ಲರಿಗೂ ನಮಸ್ಕಾರ. ಬೆಳಬೆಳಗ್ಗೆನೇ ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಒಂದೊಂದ್ಸಲ. ಆಗ ದಿಢೀರಂತ ನಾವು ಒಂದು ರಾಗಿ ದೋಸೆ ಮಾಡ್ಕೋಬೋದು. ಇದಕ್ಕೆ ರಾಗಿ ಹಿಟ್ಟು ಮತ್ತು ಈರುಳ್ಳಿ, ಟಮಟೆ ಹಣ್ಣು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾವು ತಗೊಂಡಿದ್ದೀನಿ. ಈಗ ನೋಡಿ, ರಾಗಿ ಹಿಟ್ಟು ಒಂದು ಪಾತ್ರೆಯಲ್ಲಿ ಹಾಕೋಣ. ಸ್ವಲ್ಪ 2 ಸ್ಪೂನ್ ಗೋಧಿ ಹಿಟ್ಟು ಕೂಡ ನಾನು ಇದಕ್ಕೆ ಹಾಕಿದ್ದೀನಿ. ಆಗಲೇ ಹೆಚ್ಚಿರೋ ಈರುಳ್ಳಿ, ಟಮಟೆನು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ತಾ ಇದ್ದೀನಿ. ಜೀರಿಗೆ ಕೂಡ ಹಾಕಿದ್ದೀನಿ. 1 ಚಿಟಿಕೆ ಅರಿಶಿನ ಪೌಡ್ರ್ ಹಾಕಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀರು ಹಾಕ್ಬಿಟ್ಟು ಇದನ್ನು ದೋಸೆ ಅದಕ್ಕೆ ಮಿಕ್ಸ್ ಮಾಡೋಣ. ಎಲ್ಲದು ತರಕಾರಿ ಹಿಟ್ಟು ಎಲ್ಲ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು. ನಾವು ಬೇಗ ರೆಡಿ ಆಗುತ್ತೆ ಇದು, ಆಮೇಲೆ ತುಂಬ ರುಚಿ ಕೂಡ ಇರುತ್ತೆ, ಹೆಲ್ತಿ ಫುಡ್ ಕೂಡ ಇದು. ನೋಡಿ, ಈಗ ಕಲಿಸ್ತಾ ಇದ್ದೀನಿ ನಾನು. ಸ್ವಲ್ಪ ನೀರು ಹಾಕೋಣ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕದು. ನೋಡಿ, ಈಗೆಲ್ಲ ರೆಡಿಯಾಗಿದೆ. ಈಗ ಇದು ರೆಡಿಯಾಗಿದೆ, ಈಗ ದೋಸೆ ಹಾಕೋಣ. ಇದು ಚಟ್ನಿ ಪುಡಿ ಜೊತೆನೂ ತಿನ್ಬೋದು, ಖಾರದ ಚಟ್ನಿ, ಪಲ್ಯ, ಸಾಂಬಾರ್ ಜೊತೆ ಕೂಡ ಚೆನ್ನಾಗಿರುತ್ತೆ. ಈಗ ನಾನು ದೋಸೆ ಹಾಕಿದ್ದೀನಿ, ಮೇಲೆ ಒಂದು ಪ್ಲೇಟ್ ಮುಚ್ಚೋಣ. ಈಗ ಇದು ಒಂದು ಸೈಡ್ ಬೆಂದಿದೆ, ಇನ್ನೊಂದ್ಸಲ ತಿರುವಾಕೋಣ ಇದನ್ನು. ಐದೇ ನಿಮಿಷಕ್ಕೆ ರೆಡಿ ಆಗುತ್ತೆ ಇದು. ಇದಕ್ಕೆ ಮೇಲೆ ನಾನು ಸ್ವಲ್ಪ ಚಟ್ನಿ ಪುಡಿ ಹಾಕ್ತಾ ಇದ್ದೀನಿ. ನೋಡಿ, ರೆಡಿಯಾಗಿದೆ ದಿಢೀರ್ ರಾಗಿ ದೋಸೆ. ಇನ್ನೊಂದು ಕೂಡ ದೋಸೆ ಹಾಕ್ತಾ ಇದ್ದೀನಿ ನಾನೀಗ. ಸ್ನೇಹಿತರೆ, ನಿಮಗೆ ಈ ದಿಢೀರ್ ದೋಸೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೋಡಿ, ಇನ್ನೊಂದು ದೋಸೆ ರೆಡಿ ಆಗ್ತಾ ಇದೆ. ಮತ್ತು ಪ್ಲೇಟ್ ಮುಚ್ಚೋಣ, ಅದಕ್ಕೆ ಒಂದು ಸೈಡ್ ಬೆಂದ್ಕೊಳ್ಳುತ್ತೆ. ಇದೊಂದು ಸೈಡ್ ಬೆಂದ್ಕೊಂಡಿದೆ, ನೋಡಿ ಬೆಂದಿದೆ. ಇದನ್ನ ತಿರುವಾ ಕಡೆ. ಈಗ ಇದಕ್ಕೆ ಎಣ್ಣೆನಾದರೂ ತುಪ್ಪನಾದರೂ ಹಾಕ್ಕೋಬೋದು. ಇದಕ್ಕೂ ಕೂಡ ನಾನು ಚಟ್ನಿ ಪುಡಿ ಹಾಕ್ತಾ ಇದ್ದೀನಿ. ನೋಡಿದ್ರಲ್ಲ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ದಿಢೀರ್ ರಾಗಿ ದೋಸೆ. ನಮಸ್ಕಾರ.